ಸಂಪ್ರೀತ್ ಗುರುದೇವ ಅಧ್ಯಾತ್ಮದ ಹಾರಿಯಲ್ಲಿ ಇರುವವರು ಸಂಪೂರ್ಣವಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕ? ನಾನು ಹೇಳ್ತೀನಿ ತ್ಯಜಿಸಿ ಅಂತ, ಬಟ್ ನಾನು ಹೇಳೋದು ಅದು ತೀರಾ ಅನಿವಾರ್ಯ, ತ್ಯಜಿಸಲೇಬೇಕು, ಇಲ್ಲಾಂದರೆ ಆಧ್ಯಾತ್ಮಿಕರಲ್ಲ ಅಂತ ಏನಿಲ್ಲ. ಅದಕ್ಕೆ ನಾನಾ ಗುರುಗಳು ನಿಮಗೆ ನಾನಾ ರೀತಿಯಲ್ಲಿ ಹೇಳ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ಮಾಂಸಾಹಾರ ಅದೊಂದು ಹಿಂಸೆಯ ಮನೋಭಾವವನ್ನು ನಾವು ಅಪ್ಪಿಕೊಂಡಂತೆ, ಹಿಂಸೆ ಮಾಡಿ ಕೊಂದು ಯಾವುದೋ ಪ್ರಾಣಿಯನ್ನು ತಿಂದಂತೆ ಆಗುತ್ತೇನೋ ಒಂದು ಕಾರಣಕ್ಕೆ, ಮತ್ತು ಅದರಲ್ಲೊಂದಷ್ಟು ರಾಜಸ ಗುಣಗಳು, ಉಪ್ಪು, ಖಾರ, ಬೆಳ್ಳುಳ್ಳಿ ಇವೆಲ್ಲ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅದನ್ನು ದೂರ ಇಡ್ತಾರೆ. ಅದರ್ವೈಸ್ ನಾನು ಹೇಳೋದು ಆಧ್ಯಾತ್ಮ ಅದೊಂದು ಸಂಕಲ್ಪ, ಅದೊಂದು ಬದುಕುವ ರೀತಿ. ನೀವು ತಿನ್ನೋ ಆಹಾರ ನಿಮ್ಮೊಳಗಡೆ ಗೊಂದಲವನ್ನು ಇನ್ನೇನು ತರಬಾರದು. ನೀವು ನಿಮ್ಮ ದೇಹಕ್ಕೆ ಯಾವುದರಿಂದ ಜೀರ್ಣ ಆಗುತ್ತೋ, ಯಾವುದನ್ನು ನಿಮ್ಮ ದೇಹ ಜೀರ್ಣಿಸಿಕೊಳ್ಳುತ್ತೋ ಅದನ್ನು ತಿನ್ನಿ. ಆದರೆ ನೀವು ಬಾಯಿಂದ ಮಾಂಸಾಹಾರ ತಿನ್ನೋದು, ಸಸ್ಯಾಹಾರ ತಿನ್ನೋದು ಅದು ಬೇರೆ ಆಹಾರ, ಕಣ್ಣಿಂದ ತಿನ್ನುವ ಆಹಾರ ಅಂದರೆ ಕಣ್ಣಿಂದ ಏನು ನೋಡ್ತಿರಲ್ಲ ಅದು ಆಹಾರ, ಬಾಯಿಂದ ಏನು ಮಾತಾಡ್ತಿರಲ್ಲ ಅದು ಆಹಾರ, ಕಿವಿಯಿಂದ ಏನು ಕೇಳಿಸ್ಕೊಳ್ತಿರಲ್ಲ ಅದು ಆಹಾರ. ಈ ಆಹಾರಗಳು ಶುದ್ಧವಾಗಿರಲಿ. ಮಾಂಸಾಹಾರವನ್ನು ತ್ಯಜಿಸಬೇಕಾ? ಹೌದು, ಸಾಧ್ಯವಾದಷ್ಟು ಆ ಮಾಂಸಾಹಾರದಿಂದ ದೂರವಿರಿ. ಒಂದು ಯಾವುದೋ ಪ್ರಾಣಿಗಳಿಗೂ ನಮ್ಮಷ್ಟೇ ಬದುಕುವ ಹಕ್ಕಿದೆಯಲ್ಲ, ಸರಿ, ಅದನ್ನು ಮೀರಿಯೂ ಕೆಲವೊಮ್ಮೆ ಏನೂ ಮಾಡಲಿಕ್ಕಾಗಲ್ಲ, ಮೊದಲಿಂದ ಅದನ್ನು ರೂಢಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಈಗ ನಾವು ದೇವಾನುದೇವತೆಗಳ ಉದಾಹರಣೆಯನ್ನು ಕೊಡ್ಬೋದು, ಅವರು ಮಾಂಸ ತಿಂತಿದ್ರು, ಅವರು ಮಹಾನ್ ವ್ಯಕ್ತಿಗಳಾಗಲಿಲ್ವಾ ಅಂತ. ಹೌದು, ಸರಿ, ಎಲ್ಲವೂ ಹೌದು. ಆದರೆ ನಾವು ಉದ್ದೇಶಪೂರ್ವಕವಾಗಿ ಮಾಂಸಾಹಾರವನ್ನು ಸ್ವಲ್ಪ ತ್ಯಜಿಸುವ ಸಂಕಲ್ಪ ಮಾಡುವ, ಇಲ್ಲ ನಿಮಗೆ ಅದನ್ನು ಬಿಡಲಿಕ್ಕೆ ಆಗ್ತಾನೇ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಆದರೆ ಒಟ್ಟಿನಲ್ಲಿ ಆಹಾರ ಪದ್ಧತಿ ನೋಡಿದೆಯಲ್ಲ, ಅದು ನಿಮ್ಮ ದೈಹಿಕವಾದ ಅಂದರೆ ನಿಮ್ಮ ದೇಹಕ್ಕೆ ಒಪ್ಪುವಂಥದ್ದು. ಕೆಲವೊಬ್ರಿಗೆ ಸಸ್ಯಾಹಾರ ತಿನ್ನಲಿಕ್ಕೆ ಆಗಲ್ಲ, ಕೆಲವೊಬ್ರಿಗೆ ಮಾಂಸಾಹಾರ ಮುಟ್ಟಲಿಕ್ಕೂ ಆಗಲ್ಲ. ನಿಮ್ಮ ದೇಹ ಯಾವುದನ್ನು ಪಚನ ಮಾಡಿಕೊಳ್ಳುತ್ತೆ, ನಿಮ್ಮ ದೇಹಕ್ಕೆ ಯಾವುದರಿಂದ ಪ್ರೋಟೀನ್ ಸಿಗುತ್ತೆ, ದೇಹಕ್ಕೆ ಯಾವುದರಿಂದ ಕ್ಯಾಲೋರಿ ಸಿಗುತ್ತೆ, ಆ ಆಹಾರವನ್ನು ನೀವು ತಿನ್ಬೋದು, ಹೌದಲ್ಲ? ಆದರೆ ಅಹಿಂಸೆಯ ದೃಷ್ಟಿಕೋನ ಆಧ್ಯಾತ್ಮದಲ್ಲಿ ಬಹಳ ಮುಖ್ಯವಾಗುತ್ತೆ. ಅದು ಒಂದು ಇರುವೆಯನ್ನು ಕೊಲ್ಲುವುದು, ಒಂದು ಜಿರಳಿಯನ್ನು ಕೊಲ್ಲುವುದು ತೀರಾ ಅಂದರೆ ಹಾಗೆ ಆಳವಾಗಿ ಹೋಗ್ತಾ ಹೋದರೆ ನಾವು ಊಟನೇ ಮಾಡೋಂಗಿಲ್ಲ. ಹಾಗಾಗಿ ಸೃಷ್ಟಿಯ ನಿಯಮಕ್ಕೆ ನಾವು ಅಡ್ಡ ಹೋಗ್ಲಿಕ್ಕಾಗಲ್ಲ. ಇದು ಇದನ್ನು ತಿಂದು ಬದುಕುತ್ತೆ, ಇದು ಇದನ್ನು ತಿಂದು ಬದುಕುತ್ತೆ, ಇದು ಇದನ್ನು ತಿನ್ ಅದೊಂದು ಏನು ಚೈನ್ ಇದೆಯಲ್ಲ, ಆಹಾರ ಸರಪಳಿ ಇದೆಯಲ್ಲ, ಅದು ಭಗವಂತನ ಸೃಷ್ಟಿನೇ ಆಗಿರಬೇಕಾದ್ರೆ ಅಬ್ಬಬ್ಬ ಅಂದರೆ ನೀವು ಆ ಚೈನಿಂದ ಸ್ವಲ್ಪ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿ ಹೊರತಾಗಿ ಆ ಚೈನು ವಿಧಿಯದ್ದೇ ಅಥವಾ ಭಗವಂತನದ್ದೇ ಆ ನಿಯಮ ಇರಬೇಕಾದ್ರೆ ನಾವು ಅದನ್ನು ಕೆಟ್ಟದ್ದು ಅಂತ ಹೇಳಲಿಕ್ಕೆ ನಾವ್ಯಾರು, ಹೌದಲ್ಲ? ನೀವು ಯಾರನ್ನು ನೀನು ಮಾಂಸಾಹಾರ ತಿನ್ನಬೇಡ ಅಂತ ನೀವು ಹೇಳೋಕೆ ಹೋಗಬೇಡಿ. ನೀವು ಅದರಿಂದ ಸ್ವಲ್ಪ ನಿಧಾನವಾಗಿ ಅಂತರ ಕಾಪಾಡಿಕೊಳ್ಳಿ. ಒಂದು ಮೊಟ್ಟೆ ತಿಂದು ಸುಮ್ಮನಾಗಿ ಅಥವಾ ಯಾವಾಗಲೂ ತಿಂಗಳಿಗೋ ಎರಡು ತಿಂಗಳಿಗೋ ನಿಮ್ಮ ಬಾಯಾರಿಕೆಗೆ ಸ್ವಲ್ಪ ತಿನ್ನಿ. ಬಟ್ ಒಟ್ಟಿನಲ್ಲಿ ಆವಾಗ ಸ್ವಲ್ಪ ತಿಂದರೂ ಜಾಸ್ತಿ ತಿಂದರೂ ಅದು ಮಾಂಸಾಹಾರನೇ, ಅದು ಬೇರೆ, ಹೌದಲ್ಲ? ಬಟ್ ನೀವು ನಾನು ಒಂದು ಖಚಿತತೆಯನ್ನು ಕೊಡ್ತೀನಿ, ಭರವಸೆಯನ್ನು ಕೊಡ್ತೀನಿ, ನೀವು ಮಾಂಸಾಹಾರ ತಿಂದ ಮಾತ್ರಕ್ಕೆ ನೀವು ಅಶುದ್ಧಿಗಳು ಅಂತ ಹೇಳಲಿಕ್ಕಾಗಲ್ಲ, ಹೌದಲ್ಲ? ಈಗ ನಾವು ಹುಲಿ ಸಿಂಹದ ಬಳಿ ಹೋಗಿ ಏ ಮಾಂಸಾಹಾರ ಒಳ್ಳೇದಲ್ಲಪ್ಪ, ನೀನು ಸಸ್ಯಾಹಾರ ತಿನ್ನು, ಮಾಂಸಾಹಾರ ಹಿಂಸೆ ಅಂತ ಹೇಳಲಿಕ್ಕಾಗುತ್ತಾ? ಭಗವಂತನ ಸೃಷ್ಟಿಯೇ ಆಗಿರಬೇಕಾದ್ರೆ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಬಟ್ ಮನುಷ್ಯನಿಗೆ ವಿವೇಕ ಇದೆ, ಹೌದು, ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬಾರ್ದು, ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಡಬಾರ್ದು. ಹುಲಿ ಸಿಂಹಕ್ಕೆ ವಿವೇಕ ಇಲ್ಲ, ಮನುಷ್ಯನಿಗಿದೆಯಲ್ಲ, ಅದನ್ನು ಬಳಸ್ಕೊಳ್ಬೇಕು ಅಂತ. ಹಾಗಾಗಿ ನನ್ನ ಅಂತಿಮ ತೀರ್ಪು, ನೀವು ಮಾಂಸಾಹಾರಿ ಆಗಿದ್ದೀರಿ ಎಂದು ಮಾತ್ರಕ್ಕೆ ಅಯ್ಯೋ ನಾನು ಆಧ್ಯಾತ್ಮಿಕ ಪುರುಷ ಅಲ್ಲ, ಆಧ್ಯಾತ್ಮಿಕ ನನಗೆ ಒಲಿಯಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ರೈಟ್, ನೀವು ಮಾಂಸಾಹಾರ ತಿಂತಿರೋ ಸಸ್ಯಾಹಾರ ತಿಂತಿರೋ, ನಿಧಾನವಾಗಿ ನೀವು ಅಹಿಂಸಾ ಮಾರ್ಗವನ್ನು ಹಿಡಿಬೇಕು. ಸಸ್ಯಾಹಾರದಲ್ಲಿ ಯಾವ ಪ್ರಾಣಿಗಳನ್ನು ಸಿ ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಪ್ರಾಣಿಗಳನ್ನು ನಾವು ಕೊಲ್ತಾ ಇದ್ದೀವಿ.
ಹೌದಲ್ಲ? ಈ ಅವರೆಕಾಳು ಅದು ಸಸ್ಯಹಾರ. ಅವರೆಕಾಳು ಬಿಡಿಸಬೇಕಾದ್ರೆ ಅದರೊಳಗಡೆ ಈ ಎರೆಹುಳು ಥರ ಹುಳುಗಳು ಇರ್ತವೆ, ಅದನ್ನು ಕೊಲ್ತೀವಿ. ಅದು ಮತ್ತು ಆ ಅವರೆಕಾಳಿನ ಒಳಗಡೆ ಅಥವಾ ಅವರೆ ಕಾಳಿನ ಒಳಗಡೆ ಆಶ್ರಯ ಪಡೆದಿದ್ದ ಆ ಹುಳವನ್ನು ಕೊಲ್ತೀವಲ್ಲ, ಅದು ಹಿಂಸೆ ತಾನೇ. ನೋಡ್ತಾ ಹೋದರೆ ಅದಕ್ಕೆ ಸಾವಿರ ಅರ್ಥ ಇದ್ದಾವೆ. ಹಾಗಾಗಿ ನಾನು ಹೇಳೋದು, ನೀವು ಮಾಂಸಾಹಾರ ಮೊದಲಿಂದ ತಿಂದ್ಕೊಂಡು ಬಂದಿದ್ದೀರಾ, ಸರಿ ಆಯಿತು. ಆದರೆ ನಿಧಾನವಾಗಿ, ಈಗ ಯಾರೋ ಒಬ್ಬ ಕುಡಿತಾನೆ, ಬೀಡಿ ಸೇರ್ತಾನೆ, ಅದು ಏನೋ ಚಟ ಇದೆ, ಅವನಿಗೆ ನಾವೇನು ಹೇಳ್ತೀವಿ, ನಿಧಾನಕ್ಕೆ ಅದನ್ನು ಬಿಡಪ್ಪ, ಸ್ಟೆಪ್ ಬೈ ಸ್ಟೆಪ್. ಹೌದಲ್ಲ? ಈಗ ವಯಸ್ಸಾದ ಕಾಲದಲ್ಲಿ ನಾನು ಎಷ್ಟೋ ಜನ ಅಜ್ಜಿದಿರನ್ನೆಲ್ಲ ನೋಡ್ತೀನಲ್ಲ, ಒಂಚೂರು ಮಾಂಸ ಸಾರಿಗೆ ಕೋಳಿ ಸಾರಿಗೂ ಏನರೂ ಉಂಡ್ಬಿಟ್ರೆ ಶುಗರು ಅಥವಾ ಗ್ಯಾಸ್ಟಿಕ್ ಜಾಸ್ತಿ ಆಗಿ ಅಯ್ಯೋ ಯಾಕಾದರೂ ತಿನ್ನು ಅನ್ನಂಗೆ ಆಗ್ಬಿಡುತ್ತೆ. ಅಂದರೆ ಒಂದು ದಿನ ಬಿಡಲೇಬೇಕು ಅನ್ನೋ ಅನಿವಾರ್ಯ ಬರುತ್ತೆ, ಮೂಳೆ ಕಡಿಯೋಕ್ಕಾಗಲ್ಲ, ಅಲ್ಲಿರಲ್ಲ. ಒಂದು ಹಂತ ಆದಮೇಲೆ ನೀವು ಬಿಡಲೇಬೇಕು, ಅದು ಒಳ್ಳೆಯದೋ ಕೆಟ್ಟದ್ದೋ ಯೋಚನೆ ಆಮೇಲೆ ಬಿಡಲೇಬೇಕು. ದೇಹ ಒಗ್ಗಿಸ್ಕೊಳ್ಳಲ್ಲ, ದೇಹ ಅರ್ಗಿಸ್ಕೊಳ್ಳಲ್ಲ, ದೇಹ ಜೀರ್ಣಿಸ್ಕೊಳ್ಳಲ್ಲ. ಅದನ್ನು ಈಗಲಿಂದಲೇ ಶುರು ಮಾಡಿಕೊಳ್ಳೋಣ ಅಷ್ಟೇ. ನೀವು ಮಾಂಸಾಹಾರ ತಿಂತಿದ್ದೀರಾ, ಕೀಳಿರಿಮೆ ಬೇಡ, ಅಯ್ಯೋ ನಾನು ಮಾಂಸಾಹಾರ ತಿಂತಿದ್ದೀನಿ. ಏನೋ ಭಗವಂತನ ಸೃಷ್ಟಿಯೇ ಆಗಿರಬೇಕಾದ್ರೆ ನಾನು ಉದ್ದೇಶಪೂರ್ವಕವಾಗಿ ಯಾವುದೋ ಜೀವಿಯನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ. ಹೌದಲ್ಲ? ಬೇಟೆಯಾಡೋದು, ಸುಮ್ಮ ಸುಮ್ಮನೆ ಪ್ರಾಣಿಗಳನ್ನು ಕೊಲ್ಲೋದು, ದೇವರಿಗೆ ಬಲಿ ಕೊಡ್ತೀನಿ ಎಂದುಕೊಂಡು ಆಹಾರದ ದೃಷ್ಟಿಯಿಂದ, ಈಗ ನೀವು ಯಾವ ಮೇಕೆ ಯಾವ ಕೋಳಿ ಯಾವುದನ್ನು ನೀವು ಈ ಮನುಷ್ಯರು ನೀವು ಯಾವುದು ಕೊಲ್ತಾ ಇಲ್ಲ ಅಂದುಕೊಳ್ಳಿ, ಈ ಜಗತ್ತಲ್ಲಿ ಮನುಷ್ಯ ನಿಲ್ಲೋಕೆ ಜಾಗ ಇರ್ತಿರ್ಲಿಲ್ಲ, ಹಂಗಾಗ್ಬಿಡೋದು. ಇವನು ಅದನ್ನು ಕೊಲ್ಲಬೇಕು, ಅದು ಅದನ್ನು ಕೊಲ್ಲಬೇಕು, ಅದು ಅದನ್ನು ಕೊಲ್ಲಬೇಕು, ಒಟ್ಟಿನಲ್ಲಿ ಆಹಾರಕ್ಕೋಸ್ಕರ ಒಂದು ಇನ್ನೊಂದನ್ನು ಅವಲಂಬಿಸಿದೆ. ಆ ಮಧ್ಯೆ ಈಗ ನಾನಾಗಲೇ ಹೇಳಿದೆ, ಸಿಂಹಕ್ಕೆ ಏ ನೀನು ತಿನ್ಬೇಡಪ್ಪ ಜಿಂಕೆಗಳನ್ನೆಲ್ಲ, ಅದು ಹಿಂಸೆ, ಜಿಂಕೆಗಳಿಗೂ ಬದುಕೋ ಅಧಿಕಾರ ಇದೆ ಅಂತ ನಾವು ಹುಲಿ ಸಿಂಹಕ್ಕೆ ಉಪದೇಶ ಮಾಡಲಿಕ್ಕೆ ಆಗ, ಯಾಕಂದರೆ ಆ ವಿವೇಕ ಇಲ್ಲ. ಆದರೆ ಮನುಷ್ಯನಿಗೆ ವಿವೇಕ ಇದೆ. ಅದಕ್ಕೆ ಬುದ್ಧ ಅಹಿಂಸಾ ಮಾರ್ಗವನ್ನು ಮನುಷ್ಯನಿಗೆ ಬೋಧಿಸಿದ್ದ, ನಾಯಿಗೋ ನರಿಗೋ ಬೋಧಿಸಲಿಲ್ಲ, ಯಾಕಂದರೆ ಅವಕ್ಕೆ ತಿಳ್ಕೊಳ್ಳೋ ವಿವೇಕ ಇಲ್ಲ. ಆ ವಿವೇಕವನ್ನು ಬಳಸಿ ನಾವು ಅಹಿಂಸಾ ಮಾರ್ಗವನ್ನು ಹಿಡಿಬೇಕು, ಇದು ಬಹಳ ಮುಖ್ಯ. ಅದಾಗಿಯೂ ಆಗಾಗ ನೀವು ಮಾಂಸವನ್ನು ಸೇವಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಖೇದ ಬೇಡ, ಅದ್ರ ಬಗ್ಗೆ ಕೀಳಿರಿಮೆ ಬೇಡ, ಅಯ್ಯೋ ನನ್ನ ಬದುಕು ಮಾಂಸಾಹಾರ ಸೇವಿಸ್ತೀನಿ ನಂದು ಒಂದು ಜೀವನನ, ನಿಮ್ಮ ಅದೊಂದು ಆರೋಗ್ಯ ಆಹಾರ ಮಾರ್ಗ ಅಷ್ಟೇ. ಅದು ನೀವು ಹಂಗೆ ಹಿಂಸೆ ಅಯ್ಯೋ ಅದು ಇದು ಏನೂ ಇಲ್ಲ. ಸೊಪ್ಪು ತಿನ್ನೋರು ಯಾವ ಪ್ರಾಣಿಗಳನ್ನು ಕೊಲ್ತಾ ಇಲ್ವ, ಅಥವಾ ಯಾವ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಕೊಲ್ತಾ ಇಲ್ವ, ಕೊಲ್ತಾ ಇದ್ದಾರೆ. ಮಾಂಸಾಹಾರನ ಸಸ್ಯಾಹಾರನ ಅಂತಿಮವಾಗಿ ನೀವು ತಿನ್ನೋ ಆಹಾರ ಅದು ದೇಹದ ಶಕ್ತಿಗೆ, ಅದನ್ನು ಅಷ್ಟೇ ನೋಡಬೇಕು. ನಾನು ಮಾಂಸಾಹಾರನೋ ಸಸ್ಯಾಹಾರನೋ ಇದು ದೇಹಕ್ಕೆ ಶಕ್ತಿ ಬೇಕು, ಅದಕ್ಕೆ ತಿಂತಾ ಇದ್ದೀನಿ. ಆದರೆ ಇದನ್ನು ಮೀರಿದ ಆಹಾರ ಅಂದರೆ ಕಿವಿಯಿಂದ ಸಜ್ಜನರ ಪ್ರವಚನಗಳಿಗೆ ಕಿವಿಯಿಂದ ಕೇಳಿಸ್ಕೊಳ್ತೀರಲ್ಲ ಅದು ಒಳ್ಳೆಯ ಆಹಾರ, ಬಾಯಿಂದ ಒಳ್ಳೆ ಮಾತಾಡ್ತಿರಲ್ಲ, ಕಣ್ಣಿಂದ ಒಳ್ಳೇದು ನೋಡ್ತಿರಲ್ಲ ಇದು ಆಹಾರ. ನೀವು ಸಸ್ಯಾಹಾರ ತಿಂದುಬಿಟ್ಟು ಕೆಟ್ಟ ದುಷ್ಟ ಜನರ ಮಧ್ಯೆ ನಿಂತುಕೊಂಡು ದುಷ್ಟ ಮಾತುಗಳನ್ನು ಆಡ್ತಾ, ಕೆಟ್ಟದ್ದನ್ನು ನೋಡ್ತಾ, ಕೆಟ್ಟದ್ದನ್ನು ಕೇಳ್ತಾ, ಕೆಟ್ಟದ್ದನ್ನು ಮಾತಾಡ್ತಾ, ತಿನ್ನೋದು ಮಾತ್ರ ಅಪ್ಪಟ ಸಸ್ಯಾಹಾರ ಬಟ್ ಕೇಳೋದು ನೋಡೋದು ಮಾತಾಡೋದು ಎಲ್ಲ ಹೊಲಸು ಅನ್ನೋದಾದರೆ ಅದಕ್ಕೇನು ಅರ್ಥ ಇದೆ? ಹೌದಲ್ಲ? ನನ್ನ ವಿಚಾರ ಇಷ್ಟೇ. ನಾನು ಮಾಂಸಾಹಾರಿ, ಆದರೆ ಆ ಮಟ್ಟಿಗಲ್ಲ. ನಾನು ನಿಧಾನಕ್ಕೆ ಅದನ್ನು ತ್ಯಜಿಸ್ತಾ ಬರ್ತಾ ಇದ್ದೀನಿ ಅಷ್ಟೇ. ನಮ್ಮಲ್ಲಿ ಅವಾಗವಾಗ ಹೇಳೋರಿದ್ದಾರೆ, ಯಾಕಂದರೆ ನಾವು ಮೇಕೆ ಕುರಿ ಇದ್ಯಾವುದು ನನಗೆ ಆಗೋದಿಲ್ಲ, ನಾನು ಅದನ್ನು ತಿನ್ನೋದಿಲ್ಲ. ಅದಕ್ಕೆ ತುಂಬ ಸರಿ ನನ್ನ ಸ್ನೇಹಿತರು ಈ ನಮ್ಮ ಕಡೆಯವರು ನೀನು ಗೌಡ್ರ ಹುಟ್ಟಿದ್ದೇ ವೇಸ್ಟು ಅನ್ನಂಗೆ ಹೇಳ್ತಾರೆ. ನಾನು ಹೇಳೋದು ನಿಧಾನವಾಗಿ ಆಹಾರ ಪದ್ಧತಿಯನ್ನು ಆದಷ್ಟು ಅಂದರೆ ನಾಲಿಗೆಯ ರುಚಿಗೋಸ್ಕರ ಅಂತ ಅಲ್ಲ, ದೇಹಕ್ಕೆ ಶಕ್ತಿ ಬೇಕು. ನಾಲಿಗೆ ಚಪಲಕ್ಕೋಸ್ಕರ ಊಟ ಮಾಡೋಕ್ಕೆ ಶುರು ಮಾಡಬಾರ್ದು, ದೇಹಕ್ಕೆ ಶಕ್ತಿ ಬೇಕು ಅದಕ್ಕೆ ಊಟ ಮಾಡ್ತೀನಿ.